ಐಟಿ ದಾಳಿಗೂ ಗುತ್ತಿಗೆದಾರರ ಸಂಘಕ್ಕೂ ಇದೆಯಾ ಲಿಂಕ್? ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಟೀಮ್ನಲ್ಲಿದ್ದ ಅಂಬಿಕಾಪತಿ. ಶಾಸಕ ಮುನಿರತ್ನ ವಿರುದ್ಧ 40% ಆರೋಪ ಮಾಡಿ ಬಂಧನ ಆಗಿದೆ. ಕೆಂಪಣ್ಣ ಜೊತೆ ಗುತ್ತಿಗೆದಾರ ಅಂಬಿಕಾಪತಿ ಬಂಧನ ಆಗಿದೆ. ಅಂಬಿಕಾಪತಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ಮುನಿರತ್ನ. ಕೆಂಪಣ್ಣ ಸೇರಿದಂತೆ ಅಂಬಿಕಾಪತಿ ವಿರುದ್ಧವೂ ಕೂಡ ಮಾನನಷ್ಟ ಕೇಸ್ ಹಾಕಿದ್ರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರೋ ಕೆಂಪಣ್ಣ ಅವರ ಟೀಮ್ನಲ್ಲೇ ಇದ್ದ ಅಂಬಿಕಾಪತಿ. ಹಾಗಾದ್ರೆ ಐಟಿ ದಾಳಿಗೂ ಗುತ್ತಿಗೆದಾರರ ಸಂಘಕ್ಕೂ ಲಿಂಕ್ ಇದೆಯಾ? ಶಾಸಕ ಮುನಿರತ್ನ ವಿರುದ್ಧ 40% ಆರೋಪ ಮಾಡಿ ಬಂಧನ ಆಗಿತ್ತು. ಅಂಬಿಕಾಪತಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ಶಾಸಕ ಮುನಿರತ್ನ. ಕೆಂಪಣ್ಣ ಸೇರಿದಂತೆ ಅಂಬಿಕಾಪತಿ ಇಬ್ಬರ ವಿರುದ್ಧವೂ ಕೂಡ ಮಾನನಷ್ಟ ಕೇಸ್ ಅನ್ನ ಹಾಕಿದೆ. ಯಾಕಂದ್ರೆ ಶಾಸಕ ಮುನಿರತ್ನ ವಿರುದ್ಧ 40% ಆರೋಪವನ್ನ ಮಾಡಿ ಈ ಅಂಬಿಕಾಪತಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಟೀಮ್ನಲ್ಲಿ ಇದ್ದಂತ ಏನ್ ಲಿಂಕ್? ಹಾಗಾದ್ರೆ ಗುತ್ತಿಗೆದಾರರ ಸಂಘಕ್ಕೂ ಐಟಿ ದಾಳಿಗೂ ಇದೆಯಾ ಲಿಂಕ್? ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕ ಮುನಿರತ್ನ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಎಸ್, ಒಂದು ಕಾಲದಲ್ಲಿ ನಿಮ್ಮ ಮೇಲೆ 40% ಆರೋಪ ಮಾಡದಂತವರ ಮನೆಯಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣ, ಇದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ನಿಮ್ಮ ವಾಹಿನಿ ನೋಡ್ತಾ ಇದ್ದೀನಿ. ಓಕೆ. ಇದು ಅಂಬಿಕಾಪತಿ ನನಗೆ ಬಹಳ ಹಳೆ ಸ್ನೇಹಿತ. ಅಂಬಿಕಾಪತಿ ಅವರು ಮಾವನು ಗುತ್ತಿಗೆದಾರರಾಗಿದ್ರು. ಓಕೆ. ಅವರ ಶ್ರೀಮತಿನೂ ಸಹ ಪಾಲಿಕೆ ಸದಸ್ಯರಾಗಿದ್ರು. ಓಕೆ. ಬಹಳ ನನಗೆ ಚೆನ್ನಾಗಿ ಗೊತ್ತಿರೋಂತ ಕುಟುಂಬ, ಮತ್ತೆ ನನಗೆ ಬಹಳ ಆತ್ಮೀಯ ಅಂಬಿಕಾಪತಿನು, ಅದರಲ್ಲಿ ಎರಡನೇ ಮಾತಿಲ್ಲ. ಒಂದಂತೂ ಖಂಡಿತ, ಅಂಬಿಕಾಪತಿ ಗುತ್ತಿಗೆದಾರ ವೃತ್ತಿ ಬಿಟ್ಟು ಒಂದು 20 ವರ್ಷ ಆಗಿತ್ತು, ಕೆಲಸನೇ ಮಾಡ್ತಾ ಇಲ್ಲ ಅವರು. ಮತ್ತೆ ಈ ದುಡ್ಡು, ಇಷ್ಟು ದುಡ್ಡು ಒಂದೇ ಸಾರಿ ಪೇಕ್ ಪತ್ರೆ ಮಿನಿಮಮ್ ಒಂದು 400 ಕೋಟಿ ರೂಪಾಯಿ ಕೆಲಸ ಮಾಡಿರ್ಬೇಕು. 400 ಕೋಟಿ ಕೆಲಸ ಮಾಡಿದ್ರೆ 8-10% ಪ್ರಾಫಿಟ್ ಬಂದ್ರೆ ಓಕೆ, ಇಷ್ಟು ದುಡ್ಡು ಸಿಗತ್ತೆ. ಇಷ್ಟು ವರ್ಷದಿಂದ ಕೆಲಸನೇ ಮಾಡಿಲ್ಲ, ಇಷ್ಟು ದುಡ್ಡು ಹೇಗೆ ಅನ್ನೋದು? ನಾನು ಹೇಳ್ತಾರೆ, 400 ಕೋಟಿ ಕೆಲಸ ಮಾಡುತ್ತೆ, 8-10% ಲಾಭ ಬರುತ್ತೆ. ಓಕೆ. 400 ಕೋಟಿ ಮಾಡಿದ್ರೆ ಅದು ನೀವು ನ್ಯಾಯಸಮ್ಮತವಾದಂತ ಪರ್ಸೆಂಟೇಜ್ ವೈಸ್ ಹೇಳ್ತಿದೆ, ಸರ್ಕಾರದ ದಾಖಲೆಗಳಲ್ಲಿ 8-10% ಪ್ರಾಫಿಟ್ ಇರುತ್ತೆ. ಓಕೆ. ಅಷ್ಟು ದುಡಿಬೇಕು ಅಂದ್ರೆ ಇಷ್ಟು ವರ್ಷ ಬೇಕು, 400 ಕೋಟಿ. ಅಂಬಿಕಾಪತಿ ಒಂದೇ ಕೆಲಸ 25 ಕೋಟಿ ಕೆಲಸ ಇನ್ನೂ ಮಾಡಿಲ್ಲ. ಓಕೆ. ಅಂಬಿಕಾಪತಿ ಸುಮಾರು 45 ವರ್ಷದ ಗುತ್ತಿಗೆದಾರ. 45 ವರ್ಷ. ಈ 45 ವರ್ಷದಲ್ಲಿ 20 ವರ್ಷದಿಂದ ಕೆಲಸನೇ ಮಾಡಿಲ್ಲ. ಓಕೆ. ಒಟ್ಟಾರೆಯಾಗಿ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ, ಏನು ಕಾಂಗ್ರೆಸ್ ಜೊತೆ ಇತ್ತಲ್ಲ, ಕಾಂಗ್ರೆಸ್ ಜೊತೆ ಸೇರಿ 40% ಆರೋಪ ಮಾಡಿತ್ತಲ್ಲ, ಇವತ್ತು ಅದೇ ಟೀಮ್ ನ ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಈ ಸರ್ಕಾರ. ಅಲ್ಲ, ಒಂದ್ ಕಡೆ ಅವರು ನಿಮಗೆ ತುಂಬಾ ಪರಿಚಿತರು, ಸ್ನೇಹಿತರು, ಇಡೀ ಕುಟುಂಬವೇ ನಿಮಗೆ ಗೊತ್ತಿರೋಂತವ್ರು, ತುಂಬಾ ಚೆನ್ನಾಗಿ ಪರಿಚಯ ಇದ್ದವರೇ ನಿಮ್ ವಿರುದ್ಧ ಹಾಗಾದ್ರೆ 40% ಆರೋಪ ಮಾಡಿದ್ದಾಗ. ನೋಡಿ ಮಾ, ರಾಜಕೀಯ ಒತ್ತಡ, ಕಾಂಗ್ರೆಸ್ಸಿನ ಆವತ್ತಿನ ಕಾಂಗ್ರೆಸ್ಸಿನ ಒತ್ತಡ, ಅದಕ್ಕೆ ಮಾನನಷ್ಟು ಮೊಕದೊಮ್ಮೆ ಹೂಡಿದೀನಿ. ಓಕೆ. ಇವರೆಲ್ಲ ಬೇಲ್ ತಗೊಂಡಿದ್ದಾರೆ. ಓಕೆ. ಬೇಲ್ ತಗೊಂಡಿದ್ದಾರೆ, ಅಂಬಿಕಾಪತಿನೂ ಅದರಲ್ಲಿ ಒಬ್ಬ ಆರೋಪಿನೇ. ಓಕೆ. ಆದ್ರೂ ಒತ್ತಡಕ್ಕೆ ಇವರೆಲ್ಲ ಮಾಡಿದ್ದು. ಓಕೆ. ಇವತ್ತು ಇವಾಗ ನೋಡಿ, 40% ಕಮಿಷನ್ ಯಾರು ಆರೋಪ ಮಾಡಿದ್ರು, ಅವ್ರ ಮನೆಗಳಲ್ಲಿ ಸಿಗ್ತಾ ಇದೆ ಅಂದ್ರೆ ಗುತ್ತಿಗೆದಾರ ಸಂಘ ಕಾಂಗ್ರೆಸ್ ಜೊತೆ ಇರ್ತಕ್ಕಂತ ಒಂದು ಟೀಮ್ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಲ್ಲಿ ಏನು ಎರಡು ಮಾತಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ. ಗುತ್ತಿಗೆದಾರ ಸಂಘ ಯಾರಿಗೋಸ್ಕರ ಇದೆ, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ, ಯಾರ ಮೇಲೆ ಅಲಿಗೇಶನ್ ಮಾಡಿದ್ರು 40% ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಗುತ್ತಿಗೆದಾರರ ಸಂಘಕ್ಕೆ ಏನ್ ಲಿಂಕ್ ಇದೆ ಹಾಗಾದ್ರೆ ಈ ಐಟಿ ದಾಳಿಗೆ ನಿಮ್ಮ ಪ್ರಕಾರ? ಈಗ ನಾನು ಮೊದಲೇ ಹೇಳಿದ್ದೆ, ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ಬಿಟ್ಟು ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ,
ಇವರು ಸಿದ್ದರಾಮಯ್ಯನವರ ಬೆಂಬಲದಿಂದ ಹಿಂಗ್ ಮಾಡ್ತಾ ಇದ್ದಾರೆ. ಈ 40% ಆರೋಪಕ್ಕೆ ರುವಾರಿಗಳೇ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳಿದ್ದೆ. ಓಕೆ, ಈಗ ಅದು ನಿಜ ಆಯ್ತಲ್ಲ. ಇವಾಗ ನಿಜ ಆಯ್ತು ಅದು. ಹಾಗಾದ್ರೆ ಈ ದುಡ್ಡೇನ್ ಸಿಕ್ಕಿದೆ, ಕೋಟಿ ಕೋಟಿ ದುಡ್ಡು, ಇದು ಯಾವ ಗುತ್ತಿಗೆದಾರರಿಂದ ಬಂದಂತ ದುಡ್ಡಲ್ಲ, ಯಾವುದೇ ಕೆಲಸದಿಂದ ಬಂದಂತ ದುಡ್ಡಲ್ಲ ಅಂತ ನೀವು ಹೇಳ್ತೀರಿ. ಇಷ್ಟು ದುಡ್ಡು ದುಡಿಬೇಕು ಅಂದ್ರೆ 400 ಕೋಟಿ ಕೆಲಸ ಮಾಡಬೇಕು. 400 ಕೋಟಿ ಕೆಲಸ ಮಾಡಬೇಕು ಅಂದ್ರೆ 38 ವರ್ಷ. ಓಕೆ, ಹಾಗಾದ್ರೆ ಈಗ ಅಂಬಿಕಾಪತಿ ಅವರ ಲಿಂಕ್ ಎಲ್ಲಿದೆ ಅಂತ ಹೇಳ್ತೀರಾ? ಅಲ್ಲ, ಇಷ್ಟು ಕೆಲಸ ಮಾಡ್ಬೇಕಂದ್ರೆ ಈ ಗುತ್ತಿಗೆದಾರ ವರ್ಷಕ್ಕೆ 25 ಕೋಟಿ ಮಾಡಿದ್ರು, 10 ವರ್ಷ ಮಾಡಿದ್ರು 250 ಕೋಟಿ. ಓಕೆ, ಈ ಅಂಬಿಕಾಪತಿ ಸಾಧ್ಯನೇ ಇಲ್ಲ ಇಷ್ಟು ಕೆಲಸ ಮಾಡಕ್ಕೆ. ಅಂಬಿಕಾಪತಿ ಜೀವನದಲ್ಲಿ ಒಂದೇ ಕೆಲಸ 25 ಕೋಟಿದು ಮಾಡಿಲ್ಲ. ಓಕೆ, ಅಂಬಿಕಾಪತಿ ಟರ್ನ್ ಓವರ್ ವರ್ಷ ಪೂರ್ತಿ ಸೇರಿಸಿದ್ರು ಒಂದು 25 ಕೋಟಿ ಮಾಡಬಹುದು. ಅವ್ರು ನಿಮಗೆ ತುಂಬಾ ಆತ್ಮೀಯರು ಆಗಿದ್ರು ಈ ಹಿಂದೆ ಅನ್ನೋ ಕಾರಣಕ್ಕೆ ನೀವು ಪಕ್ಕಾ ನಂಬರ್ಸ್ ನ ಹೇಳ್ತಾ ಇದ್ದೀರಾ? ಹೌದು, ಅಂಬಿಕಾಪತಿ ಕೆಲಸ ಮಾಡೋದ್ ಬಿಟ್ಟು 20 ವರ್ಷ ಆಗ್ತಾ ಇದೆ. ಅಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಜನ, ಹೆಂಗೆಂಗೋ ದುಡ್ಡನ್ನ ಕೂಡಿಡ್ತಾರೆ, ಆದ್ರೂ ಜೀವಮಾನದಲ್ಲಿ 1 ಕೋಟಿ ದುಡಿಯೋಕಾಗ್ದ ಎಷ್ಟೋ ಜನ ಹಂಗೆ ಹೊರಟೋಗ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಒಂದೊಂದು ಐ ಟಿ ರೇಡ್ ಆದಾಗ 40-50 ಕೋಟಿ ಸಿಗುತ್ತೆ. ನೋಡಿದ್ರೆ ದೂರದಿಂದ ರಟ್ಟಿನ ಬಾಕ್ಸ್ ಅಲ್ಲಿ ಲಡ್ಡು ಇಟ್ಟಿದಾರೇನೋ ಅನ್ಬೇಕು. ಇಲ್ಲ, ಕಂತೆ ಕಂತೆ ನೋಟ್ಗಳಿದೆ, ಎಲ್ಲಿಂದ ತರ್ತಾರೆ? ಬಹಳ ಕ್ಲೀನ್ ಆಗಿ, ನಿಮ್ ಇದಕ್ಕಿಂತ ಇನ್ನೊಂದು ದಾಖಲೆ ಬೇಕಾಗಿಲ್ಲ. ಯಾವ ಗುತ್ತಿಗೆದಾರ ಸಂಘ ಯಾವತ್ತು ಬಿಜೆಪಿ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡ್ತು 40%? ಓಕೆ, ಅದೇ ಇವತ್ತು ಅವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಸಂಘ, ಕಾಂಗ್ರೆಸ್ ಜೊತೆಲಿ ಕೆಲಸ ಮಾಡೋ ಸಂಘ ಇದು. ಇದು ರವಾನೆ ಸಂಘ ಇದು. ಹಾಗಾದ್ರೆ ಇದು ಅಂಬಿಕಾಪತಿ ಅವರ ದುಡ್ಡು ಅನ್ನೋದಕ್ಕಿಂತ ಇದು ಎಲ್ಲಿಂದ ಎಲ್ಲಿಗೋ ಲಿಂಕ್ ಇದೆ ಅಂತ ಹೇಳ್ತಿದ್ದೀರಾ? ನಾನು ಹೇಳ್ತೀನಿ ಕೇಳಿ. ಅಂಬಿಕಾಪತಿ ನನಗೆ 83-84 ಪರಿಚಯ. ಓಕೆ, ನನಗೆ ಬಹಳ ಚೆನ್ನಾಗಿ ಗೊತ್ತು. ಅಂಬಿಕಾಪತಿ 1,50,000 ರೂಪಾಯಿ ಗುತ್ತಿಗೆದಾರರವಾಗ್ಲಿಂದ ನನಗೆ ಗೊತ್ತಿದೆ. ಒಂದು ಕೆಲಸ ಮಾಡಿದ್ರೆ 50,000-60,000 ರೂಪಾಯಿ. ಓಕೆ, 60,000 ರಿಂದ 1,00,000, 2,00,000, 10,00,000, 1 ಕೋಟಿ ಹೈಯೆಸ್ಟ್ ಅಂದ್ರೆ ಒಂದು 25 ಕೋಟಿ ಮಾಡಿರ್ಬೋದು ಅಷ್ಟೇ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಲಾಟ್ರಿ ಹೊಡಿತು ಅಂತೀರಾ ಅಂಬಿಕಾಪತಿ ಅವ್ರಿಗೆ? ಗುತ್ತಿಗೆದಾರ ಸಂಘನೇ ಇದು, ಕಾಂಗ್ರೆಸ್ ಸಂಘ ಇದು. ಹಾಗೆ ಇವತ್ತು ಗುತ್ತಿಗೆದಾರರಿಗೆ ಇಷ್ಟು ತೊಂದರೆ ಆಗ್ತಾ ಐತೆ. ಓಕೆ, ಫಾಲ್ಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ, 75% ಅಂತಾರೆ, ಸೀನಿಯಾರಿಟಿನ್ ಬಿಟ್ಟಿದ್ದಾರೆ, ಆರ್ಡರ್ ಅಲ್ಲಿ ಪೇಮೆಂಟ್ ಮಾಡೋದ್ ಬಿಟ್ಟಿದ್ದಾರೆ. ಓಕೆ, ಗುತ್ತಿಗೆದಾರರು ಮನೆಗಳನ್ನ ಮಾರಿ ಸಾಲ ತೀರಿಸ್ಕೊಳ್ತಾ ಇದ್ದಾರೆ, ಕಾರ್ಗಳನ್ನ ಮಾರ್ತಾ ಇದ್ದಾರೆ. ಗುತ್ತಿಗೆದಾರರು ಬದುಕಕ್ ಆಗ್ತಾ ಇಲ್ಲ. ಆದ್ರೂ ಈ ಸಂಘ ಏನು ಮಾಡ್ತಾ ಇಲ್ಲ? ಆದ್ರೂ ಕೆಲಸನೇ ಮಾಡದೆ ಇರೋ ಗುತ್ತಿಗೆದಾರರ ಹತ್ರ ಕೋಟಿ ಕೋಟಿ ಹಣ ಬಂದ್ ಬೀಳುತ್ತೆ. ಕೋಟಿ ಕೋಟಿ ಹಣ ಇಷ್ಟೊಂದು ಬೆಂಗಳೂರಲ್ಲಿ ಈ ಸಣ್ಣ ಗುತ್ತಿಗೆದಾರ ಅಂಬಿಕಾಪತಿ, ಈ ದುಡ್ಡು ನೋಡಕ್ ಸಾಧ್ಯನೇ ಇಲ್ಲ. ಅಂಬಿಕಾಪತಿ 40 ವರ್ಷದಲ್ಲಿ ಇಷ್ಟು ದುಡ್ಡು ನೋಡಕ್ ಸಾಧ್ಯನೇ ಇಲ್ಲ, ನೋಡು ಇಲ್ಲ. ಓಕೆ, ಎಷ್ಟು 40 ವರ್ಷದಿಂದ ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ ಬಾಕ್ಸ್ ಬಾಕ್ಸ್ ಗಳಲ್ಲಿ ತುಂಬಿಟ್ಟಿರುವಂತಹ ಕಂತೆ ಕಂತೆ ದುಡ್ಡನ್ನ. ನಾನು ಹೇಳ್ತೀನಲ್ಲ, ಅಂಬಿಕಾಪತಿ ಬಹುಶಃ ಜೀವನದಲ್ಲಿ 40 ವರ್ಷದಲ್ಲಿ ಇಷ್ಟು ದುಡ್ಡು ಒಂದೇ ಸಾರಿ ಕಣ್ಣು ಮುಂದೆ ನೋಡ್ತಾ ಇರೋದು ಇದೇ ಫಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.